ಬಿಗ್ ಬಾಸ್ ಕನ್ನಡ ಸೀಸನ್ ಏಳರ ಹದಿಮೂರನೇ ವಾರದಲ್ಲಿ ನೋ ಎಲಿಮಿನೇಷನ್ ಇದ್ದ ಕಾರಣ ಹದಿನಾಲ್ಕನೇ ವಾರದಲ್ಲಿ ಡಬಲ್ ಎಲಿಮಿನೇಷನ್ ಇದೆ ಎಂದು ಈಗಾಗಲೇ ಕಿಚ್ಚ ಸುದೀಪ್ ಅವರು ಶಾಕ್ ಕೊಟ್ಟು ಹೋಗಿದ್ದಾರೆ ಅಲ್ಲದೆ ಬಿಗ್ ಬಾಸ್ ಫಿನಾಲೆಗೆ ಎರಡು ವಾರಗಳು ಇದ್ದು ಮನೆಯಲ್ಲಿ ಇನ್ನೂ ಒಂಬತ್ತು ಜನರು ಉಳಿದಿರುವುದರಿಂದ ಈ ವಾರದ ಮಧ್ಯದಲ್ಲೇ ಒಬ್ಬರು ಮನೆಯಿಂದ ಹೊರ ಹೋಗೋದು ಗ್ಯಾರಂಟಿ ಅಂತ ಹೇಳಲಾಗುತ್ತಿದೆ ಸಂಕ್ರಾಂತಿ ಸಂಭ್ರಮದಲ್ಲಿದ್ದ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ದೊಡ್ಡ ಶಾಕ್ ಕೊಟ್ಟಿದ್ದು ಮನೆಯಿಂದ ಒಬ್ಬ ಸದಸ್ಯರನ್ನು ಆಚೆ ಕರೆದಿದ್ದಾರೆ ಅಂತ ಸುದ್ದಿ ಬಂದಿದೆ ಹಾಗಾದ್ರೆ ಬಿಗ್ ಬಾಸ್ ರಾತ್ರೋ ರಾತ್ರಿ ಮನೆಯಿಂದ ಆಚೆ ಕಳಿಸಿ ಿದ್ದು ಯಾರನ್ನು ಗೊತ್ತಾ ನೋಡೋಣ ಬನ್ನಿ ನೋಡುವ ಮೊದಲು ನೀವು ಬಿಗ್ ಬಾಸ್ ಕನ್ನಡ ಸೀಸನ್ ಸೆವೆನ್ ಮತ್ತು ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಬಿಗ್ ಬಾಸ್ ಆರಂಭದಲ್ಲೇ ದೊಡ್ಡ ಶಾಕ್ ಕೊಟ್ಟಿದ್ದರು ಹೌದು ಮನೆಯ ಎಲ್ಲಾ ಸದಸ್ಯರನ್ನು ನಾಮಿನೇಟ್ ಮಾಡಿದ್ದರು ಯಾರಿಗೂ ನಾಮಿನೇಷನ್ ಮಾಡುವ ಅವಕಾಶವನ್ನು ಕೊಡದೆ ಬಿಗ್ ಸ್ವತಃ ಎಲ್ಲರನ್ನು ನಾಮಿನೇಟ್ ಮಾಡಿದ್ದರು ಆದರೆ ಅದೃಷ್ಟವಶಾತ್ ಶೈನ್ ಶೆಟ್ಟಿ ಅವರು ಈ ವಾರ ಮನೆಯ ಕ್ಯಾಪ್ಟನ್ ಆಗಿದ್ದರಿಂದ ಅವರು ನಾಮಿನೇಷನ್ ಇಂದ ಬಚಾವಾಗಿದ್ದು ಉಳಿದ ಎಂಟು ಸದಸ್ಯರಲ್ಲಿ ಯಾರು ಬೇಕಾದರೂ ಈಗ ಮನೆಯಿಂದ ಅವರ ಹೋಗಬಹುದು ಇನ್ನು ಈ ವಾರ ಮನೆಯಲ್ಲಿ ಯುದ್ಧಕಾಂಡ ಟಾಸ್ಕ್ ನಡೆಯುತ್ತಿದ್ದು ಮನೆಯಲ್ಲಿ ಎರಡು ತಂಡಗಳಾಗಿವೆ ಒಂದು ತಂಡಕ್ಕೆ ವಾಸುಕಿ ವೈಭವ್ ಕ್ಯಾಪ್ಟನ್ ಆದರೆ ಮತ್ತೊಂದು ತಂಡಕ್ಕೆ ಹರೀಶ್ ರಾಜ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಕಳೆದ ವಾರ ಯಾವುದೇ ಎಲಿಮಿನೇಷನ್ ಇಲ್ಲದಿದ್ದರೂ ಕಿಚ್ಚ ಸುದೀಪ್ ಅವರು ಭೂಮಿ ಶೆಟ್ಟಿ ಮತ್ತು ಪ್ರಿಯಾಂಕಾ ಅವರನ್ನು ಎಲಿಮಿನೇಟ್ ಮಾಡುವಂತೆ ನಾಟಕ ಮಾಡಿ ದೊಡ್ಡ ಶಾಕ್ ಕೊಟ್ಟಿದ್ದರು ಇದೀಗ ಕಿಚ್ಚ ಸುದೀಪ್ ಅವರು ಕಳೆದ ವಾರ ಕೊಟ್ಟಿದ್ದ ಶಾಕ್ ನಿಜವಾಗುವ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ ಈಗ ಮನೆಯಲ್ಲಿ ಉಳಿದಿರುವ ಎಲ್ಲಾ ಒಂಬತ್ತು ಸ್ಪರ್ಧಿಗಳು ಕೂಡ ಸ್ಟ್ರಾಂಗ್ ಸ್ಪರ್ಧಿಗಳಾಗಿದ್ದು ಈ ವಾರ ಬಿಗ್ ಬಾಸ್ ಮನೆಯಿಂದ ಭೂಮಿ ಶೆಟ್ಟಿ ಮತ್ತು ಪ್ರಿಯಾಂಕಾ ಅವರೇ ಎಲಿಮಿನೇಟ್ ಆಗಿ ಹೊರಬರುತ್ತಾರೆ ಅಂತ ಹೇಳಲಾಗುತ್ತಿದೆ ಇದುವರೆಗೂ ನಡೆದಿರುವ ವೋಟಿಂಗ್ ನಲ್ಲೂ ಕೂಡ ಇವರಿಗೆ ಕಡಿಮೆ ಪರ್ಸೆಂಟೇಜ್ ಓಟು ಬಂದಿದೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಮೊದಲ ಎಲಿಮಿನೇಷನ್ ಈ ರಾತ್ರಿ ನಡೆಯುವ ಸಾಧ್ಯತೆಗಳಿದ್ದು ಹಾಗೇನಾದರೂ ಮಿಡ್ ನೈಟ್ ಎಲಿಮಿನೇಷನ್ ನಡೆದರೆ ಭೂಮಿ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬರುವುದು ಗ್ಯಾರಂಟಿ ಆಗಿದೆ ಈ ಬಗ್ಗೆ ನೀವೇನಂತೀರಾ ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗುವ ಇಬ್ಬರು ಸ್ಪರ್ಧಿಗಳು ಯಾರಿರಬಹುದು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ